सरस्वती लक्ष्मी प्रिय। ಮನೆ ತುಂಬ ಬಿಕ್ಕೋ ಅನ್ನಿಸ್ತಾ ಇದೆ. ಇಷ್ಟೊತ್ತಾದರೂ ಮನೆಗೆ ಇನ್ನೂ ಯಾರು ಬಂದೇ ಇಲ್ಲ. ಎಲ್ಲರೂ ಅವ್ರವ್ರ ಇಷ್ಟ ಬಂದಂಗೆ ನಡ್ಕೊತಾ ಇದ್ದಾರೆ. ನಿಮ್ಗೊಂಚೂರು ಬೆಲೆನೂ ಕೊಡ್ತಿಲ್ಲ. ನೀವು ಅಷ್ಟೇ ಅಮ್ಮ, ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದೀರ. ನೀವು ಹೀಗೆ ಇತ್ತು ಅಂದರೆ ಅವರೆಲ್ಲ ನಿಮ್ಮ ಸದ್ರ ತಿಳ್ಕೊತಾರೆ ಅಷ್ಟೇ. ವಿದ್ಯಾ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೌದೌದು, ನನ್ನನ್ನು ದಬಾಯಿಸಿ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಈಗ ನಾನು ಏನು ಮಾಡಬೇಕು? ಅದು ನೀವೇ ಯೋಚನೆ ಮಾಡಬೇಕು ಮಮ್ಮಿ. ಮದುವೆ ಆದಮೇಲೆ ತವರ ಮನೆಗೆ ಹೋಗಿ ಬರೋದು ಒಂದು ಸಂಪ್ರದಾಯ. ಈಗ ವಿಶಾಲ್ ಅಣ್ಣನು ಸಂಧ್ಯಾ ಅತ್ತೆನು ಅವರ ತವರ ಮನೆಗೆ ಹೋಗಿರೋದ್ರ ಒಂದು ಅರ್ಥ ಇದೆ. ಹಾಗೆ ವಿನೋದ್ ಅಣ್ಣನು ಪ್ರಿಯಾಂಕಾ ಅತ್ತೆನು ಅವರ ತವರ ಮನೆಗೆ ಹೋಗಬೇಕಿತ್ತು. ಆದ್ರೆ ಅದನ್ನ ಬಿಟ್ಟು ಲಕ್ಷ್ಮಿ ಅತ್ತೆ ತಂದೆ ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೋಗಿದಾರಲ್ಲ, ಇದು ಸರಿನಾ? ಹೋದ್ರೆ ಹೋಗ್ಲಿ, ಹೋದ್ರೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಅದಕ್ಕೇನೀಗ ಇದೇನ್ ಮಮ್ಮಿ ಹೀಗೆ ಹೇಳ್ತಾ ಇದ್ದೀರಾ? ಅವರೆಲ್ಲ ಹೋಗಿರೋದು ಬರೀ ಅಂತ್ಯ ಸಂಸ್ಕಾರ ಮಾಡೋದಿಕ್ಕಲ್ಲ, ನಿಮ್ಮ ಮಾನ ಮರ್ಯಾದಿನ ಊರ್ ಜನರ ಮುಂದೆ ಅರಾಜ ಹಾಕೋದಿಕ್ಕೆ. ಮಮ್ಮಿ, ಲಕ್ಷ್ಮಿ ಅದಕ್ಕೆ ಬರ್ತಿದೀವಿ ಅಥವಾ ಇಲ್ಲ ಅಂತ ಒಂದು ಫೋನ್ ಆದ್ರೂ ಮಾಡ್ಬೇಕಿತ್ತು ತಾನೆ? ಅವ್ರು ಹೋದ್ರೆ ಹೋಗ್ಲಿ ಬಿಡಿ, ಉಳ್ದೋರಾದ್ರೂ ಮಾಡ್ಬೇಕಿತ್ತು ತಾನೆ? ಯಾಕೆ ಮಾಡ್ಲಿಲ್ಲ ಹೇಳಿ? ಅವ್ರ ಎಲ್ರಿಗೂ ನೀವಂದ್ರೆ ಕೇರ್ಲೆಸ್. ಇದೇ ತರ ಆದ್ರೆ ಬಂದಿರೋ ಸೊಸೆಯರ್ ಮುಂದೆ ನೀವು ತಲೆ ತಗ್ಗಿಸ್ಕೊಂಡು ನಡಿಬೇಕಾಗತ್ತೆ ಮಮ್ಮಿ. ಹುಷಾರು. ಆಮೇಲೆ ಲಕ್ಷ್ಮಿ ಅತ್ತೆ ಹಾಕಿರೋ ಗೆರೆನ ದಾಟದೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗತ್ತೆ ಅಷ್ಟೆ. ಮಮ್ಮಿ, ನೀವು ಬೈದ್ರು ಪರವಾಗಿಲ್ಲ, ಕೋಪದಲ್ಲಿ ಒಂದೆರಡು ಏಟು ಹೊಡೆದ್ರು ಪರವಾಗಿಲ್ಲ, ಆದ್ರೆ ನೀವಂತೂ ಬೇರೆ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ಮಮ್ಮಿ, ಅಪ್ಪಂಗೆ ಇವಾಗ ಫೋನ್ ಮಾಡ್ಕೊಡ್ತೀನಿ, ಚೆನ್ನಾಗಿ ಬೈದು ಎಲ್ಲರೂ ಇವಾಗಲೇ ಬರೋದಕ್ಕೆ ಹೇಳಿ. ಬೇಡ. ಯಾಕಮ್ಮ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗಡೆ ಹೋಗಿರೋರಿಗೆ ಮನೆಗೆ ವಾಪಸ್ ಬರೋದು ಗೊತ್ತಿರತ್ತೆ. ವಾಪಸ್ ಬರಲಿ. ನಿಂತ್ಕೊಳ್ಳಿ. ಎಲ್ಲಿ ಹೋಗಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ ಅಂತ. ನಿನಗೆ ನಾನು ಏನು ಹೇಳಿದೆ? ಮದುಮಕ್ಕಳು ಮನೆಯಲ್ಲಿದ್ದಾರೆ, ಏನಾದರೂ ಸಿಹಿ ಮಾಡ್ತೀಯ ಅಂತ ಕೇಳಿದೆ ತಾನೆ? ನೀನು ಹ್ಞೂ ಅಂತ ಹೇಳಿದೆ ತಾನೆ? ಆಗಲ್ಲ ಅಂತಿದ್ರೆ ನನ್ನ ಹತ್ರ ಹೇಳಬೇಕಾಗಿತ್ತು, ನಾನೇ ಮಾಡಿ ಹಾಕ್ತಿದ್ದೆ. ಅದ್ರ ಬದಲು ಒಲೆ ಮೇಲೆ ಏನೋ ಇಟ್ಟು ಅದು ಸೀದೋಗಿ ಇಡೀ ಮನೆ ವಾಸನೆ ಬರ್ತಾಯಿತ್ತು. ಏನು ಮುಖ ನೋಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಏನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ಲಕ್ಷ್ಮಿಗೆ ಆಗ್ಲೇ ತುಂಬಾ ದುಃಖದಲ್ಲಿದ್ದಾಳೆ. ದುಃಖನ? ಏನಪ್ಪ ಅದು? ಸರಸ್ವತಿ, ನಿನಗೆ ಗೊತ್ತಿದ್ದು ಮಾತಾಡ್ತಿದ್ಯೋ ಗೊತ್ತಿಲ್ಲದೆ ಮಾತಾಡ್ತಿದ್ಯೋ? ಯಾವ ವಿಷಯ ರೀ? ನನಗ್ ಗೊತ್ತಿರೋದು ಅದು ಲಕ್ಷ್ಮಿ ತಂದೆ ತೀರೋಗ್ಬಿಟ್ರು. ಸರಸ್ವತಿ, ಮದುವೆ ದಿನದ ಹಿಂದಿನ ರಾತ್ರಿ ಅವರು ತೀರ ಹೋಗ್ಬಿಟ್ರು. ಆ ವಿಷಯ ನನ್ನೊಬ್ಬನಿಗೆ ಗೊತ್ತಾಗಿತ್ತು.
ಬಿಟ್ರೆ ಎಲ್ಲಿ ಮದುವೆ ನಿಂತು ಹೋಗುತ್ತೋ ಅಂತ ಅದನ್ನ ಹಾಗೆ ನನ್ನ ಮನಸ್ಸಿನಲ್ಲೇ ಬಚ್ಚಿಟ್ಕೊಂಡಿದ್ದೆ ಬೇಕ್ರ ಸತ್ತೋದ್ರು ಅಂತ ನನಗೊಂದು ಮಾತು ಹೇಳದಿದ್ರೆ ನನಗೆ ಹೇಗ್ರಿ ಗೊತ್ತಾಗಬೇಕು ನೀವೆಲ್ಲರೂ ಹೋಗಿ ಅಂತಿಮ ಸಂಸ್ಕಾರ ಮುಗಿಸ್ಕೊಂಡು ಬರ್ತಾ ಇದ್ದೀರಾ ಎಲ್ಲರೂ ಮುಂದೆ ಈ ಸರಸ್ವತಿನ ಕೆಟ್ಟವಳಾಗಿ ಮಾಡ್ಬಿಟ್ರಿ ನಾನು ಕೆಟ್ಟವಳೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಬೀಗ್ರ ಸತ್ತೋದ್ರು ಅಂತ ಗೊತ್ತಾದ ಮೇಲೆ ಹೋಗಿ ನೋಡದಿರಷ್ಟು ಕೆಟ್ಟವಳಲ್ಲ ರೀ ನಾನು ಅಲ್ಲಮ್ಮ ಲಕ್ಷ್ಮಿ ನೀನು ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ ಓ ನನಗೆ ಈಗ ಅರ್ಥ ಆಗ್ತಾ ಇದೆ ಎಲ್ಲಿ ನನಗೆ ಗೊತ್ತಾಗಿ ನಿಮ್ಮನ್ನ ಕಳಿಸಲ್ಲ ಅಂತ ನೀವೇ ನಿರ್ಧಾರ ಮಾಡ್ಕೊಂಡು ಬಿಟ್ರಿಯಲ್ಲ ಎಲ್ಲರ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಿದ್ದೀನಿ ಕೆಟ್ಟವಳಾಗೇ ಇದ್ದು ಬಿಡ್ತೀನಿ ಈ ಮುಖ ಇಟ್ಕೊಂಡು ನಾನು ಹೊರಗಡೆ ಹೇಗ್ರಿ ಓಡಾಡ್ಲಿ ಯಾರಾದರೂ ನೋಡಿ ಸರಸ್ವತಿಯವರೇ ನಿಮ್ಮ ಬೀಗ್ರ ಸತ್ತಾಗ ನೀವು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಹೇಳಿ ನನ್ನ ಗಂಡ ನನಗೆ ಹೇಳಲಿಲ್ಲ ಅಂತ ಹೇಳಲ್ಲ ಇಲ್ಲ ನನ್ನ ಮಗ ನನಗೆ ಹೇಳಲಿಲ್ಲ ಅಂತ ಹೇಳಲ್ಲ ಅಥವಾ ನನ್ನ ಸೊಸೆ ನನಗೆ ಹೇಳಲಿಲ್ಲ ಅಂತ ಹೇಳಲ್ಲ ಮಾತಾಡ್ಬಿಡ ನೀನು ಈ ಮನೆಯಲ್ಲಿ ನನಗಿಷ್ಟು ಮರ್ಯಾದೆ ಇಲ್ಲ ಅಂತಂದ್ಮೇಲೆ ನಾನು ಯಾಕಿರ್ಬೇಕು सरस्वती सरस्वती उठबेड़ी उठबेड़ी यारा ना उठबेड़ी ओबर कोली कोट बनी दिया एक जीवन तवागी ना ना कोली डे अम्मा क्या कम ही कल मातार ताई दिरा नान सरिया के मातार ताई दिनी करा नी मेलर मध्य आगा भी दे ಹೆಣ್ಮಗಳಿದ್ದಾಳೆ ಯಾವ ಮುಖ ಇಟ್ಕೊಂಡು ನಾನು ಅವಳಿಗೊಂದು ಗಂಡು ಹುಡುಕ್ಲಿ ನಾಳೆ ಯಾರಾದ್ರೂ ನಿಮ್ ಬೀಗ್ರ ಸತ್ತೋದ್ರೆ ನೀವು ಹೋಗ್ಲಿಲ್ಲ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ ಅಮ್ಮ ಅಮ್ಮ ಅಂತ ಕರಿಬೇಡ ನೀನು ಬೇಗ ಮನೆಗೆ ಬಾರೋ ಇಲ್ಲಿ ಏನು ನಡೆದಿದೆ ಅಂತ ನೀವು ಇನ್ನೂ ಗೊತ್ತಿಲ್ಲ ನಂಗೆ ತುಂಬ ಭಯ ಆಗ್ತಾ ಇದೆ ಪ್ಲೀಸ್ ಬೇಗ ಮನೆಗೆ ಬಾರೋ ನನ್ನಿಂದ ನನ್ನ ಮಗಳ ಭವಿಷ್ಯ ಹಾಳಾಗತ್ತೆ ಬೇಡ ಅವಳು ಚೆನ್ನಾಗಿರ್ಲಿ ನಾನು ಸತ್ತೋಗ್ತೀನಿ ದಯವಿಟ್ಟು ನನ್ನನ್ನು ಕೆಂಪಿಡಿ ಮಾ ಕೆಂಪಿಡಿ ಹೋಗುವಾಗ ನನಗೂ ಈ ವಿಷಯ ಗೊತ್ತಿರಲಿಲ್ಲ ಆಸ್ಪತ್ರೆಗೆ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು ಬೇಕು ಅಂತ ಹೀಗೆಲ್ಲ ಮಾಡಲಿಲ್ಲ ಅಮ್ಮ ಇದರಲ್ಲಿ ಇವ್ರ ತಪ್ಪೇನೂ ಇಲ್ಲ ತಪ್ಪೆಲ್ಲ ನಂದೆ
ನಾನು ಮಾಡಿದ ತಪ್ಪಿಗೆ ನೀವು ಎಂತ ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸ್ತೀನಿ ನನ್ನನ್ನ ಹೊಡಿತೀರಾ ಹೊಡಿರಿ ಮನೆಯಿಂದ ಹೊರ ಕಳಿಸ್ತೀರಾ ಕಳಿಸೇಮ್ಮ ಆದ್ರೆ ನಿಮಗೆ ಮಾತ್ರ ಏನು ಆಗಬಾರ್ದಮ್ಮ ಏನು ಆಗಬಾರ್ದು ಹಾಕಿದ್ರೆ ನನಗೊಂದು ಮಾತು ಕೊಡು ನನಗೆ ಹೇಳದೆ ಕೇಳದೆ ಯಾವತ್ತೂ ನೀನು ಮನೆಯಿಂದ ಹೊರಗೆ ಹೋಗಲ್ಲ ಅಂತ ಮಾತು ಕೊಡು ಹಾಗೇನಾದರೂ ನೀನು ನನ್ನ ಮಾತು ಮೀರಿ ಹೊರಗೆ ಹೋದ್ರೆ ಅವತ್ತಿಗೆ ಮುಗೀತು ನಿನ್ನ ಮತ್ತೆ ಈ ಸರಸ್ವತಿ ಮನೆ ಸಂಬಂಧ ಹೊರಟೋಗಿ ನಾನು ಸ್ವಲ್ಪ ದೊಬ್ಬಲೆ ಇರಬೇಕು ಹೊರಟೋಗಿ ಹೊರಟೋಗಿ ಪ್ಲೀಸ್ ಅಲ್ಲ ನನ್ನ ಅಮ್ಮನಿಗೆ ಏನಾಗಿದೆ ಅಂತ ಟೆನ್ಷನ್ ಅಲ್ಲಿ ಇದ್ದೀನಿ ನೀನು ಕೂತ್ಕೊಂಡಿದ್ದೀಯಲ್ಲ ಕುಡಿಯಕ್ಕೆ ನೀರು ಬೇಕು ಅಲ್ಲ ಸಂಧ್ಯಾ ನಂಗೆ ಕುಡಿಯಕ್ಕೆ ನೀರು ಬೇಕು ಸರಿ ಮಿನರಲ್ ವಾಟರ್ ಕಾರ್ ಅಲ್ಲಿ ಇದೆ मद्वे आगिरो गंडा हेंती आचे होगिद्रे फोन माड़ मने करिस्तिया विशाल ನಾವೆಲ್ಲಿಗೆ ಹೋಗಿದ್ವಿ ಅಂತ ಗೊತ್ತು ತಾನೆ ಮಾಲ್ಗೆ ಅಲ್ಲಿ ಒನ್ ಟಿಕೆಟ್ ಬೆಲೆ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಗೊತ್ತಲ್ವಾ ದುಡ್ಡು ಖರ್ಚು ಮಾಡೋದು ಸುಲಭ ವಿಶಾಲ್ ದುಡಿಯೋದು ಅಷ್ಟೇ ಕಷ್ಟ ಮೊದಲಿಂದನೂ ಅಷ್ಟೇ ವಿಶಾಲ್ ನಿನ್ನ ಪ್ರೀತಿ ಮಾಡಿದಾಗ್ಲಿಂದನೂ ನನಗೆ ತೊಂದ್ರೇನೆ ಮದುವೆಗೆ ಮುಂಚೆ ನಿಮ್ಮ ಅಕ್ಕೆ ಲಕ್ಷ್ಮಿ ತೊಂದರೆ ಕೊಡ್ತಾ ಇದ್ರು ಮದುವೆ ಮಂಟಪದಲ್ಲಿ ಅವನ್ಯಾರೋ ಭೀಮರಾಯ ಬಂದು ತೊಂದರೆ ಕೊಟ್ಟ ಈಗ ಇವಳು ಕಾಟ ಕೊಡ್ತಿದಾಳೆ ಅದಕ್ಕೆ ನಾನು ಬೇಕು ಅಂತ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಲಿಲ್ಲ ಅದಕ್ಕೆ ಶಟ್ ಅಪ್ ಅದಕ್ಕೆ ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಅದು ಏನಾಯ್ತು ಅಂದ್ರೆ ಅಮ್ಮ ಮೈಮೇ ಸೀಮೆಣ್ಣೆ ಚಲ್ಕೊಂಡು ಬೆಂಕಿ ಹಚ್ಚಿಕೊಳ್ಳೋಕೆ ಹೋಗಿದ್ರು ಅಷ್ಟೇ ಅಣ್ಣನೂ ಅದಕ್ಕೇನು ಬಂದು ಅದನ್ನ ತಡೆದ್ರು ಆದ್ರೂ ಏನೇನು ರಾಧ ಅಂತ ಆಯ್ತು ಅದಕ್ಕೆ ಭಯಪಟ್ಟು ನಾನು ನಿಮಗೆ ಕಾಲ್ ಮಾಡ್ದೆ ಬರ್ತು ಬೇರೆ ಉದ್ದೇಶ ಇಲ್ಲ ಅದಕ್ಕೆ ಅಲ್ಲ ವಿದ್ಯಾ ಅತ್ತೆ ಏನು ಅವರನ್ನ ಹೆದರಿಸಬೇಕು ಅಂತ ಹೇಳಿ ಚಿಕ್ಕ ಡ್ರಾಮಾ ಆಡಿರ್ತಾರೆ ಅದನ್ನೇ ನಿಜ ಅಂತ ನಂಬಿಕೊಂಡು ನೀ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ದೆ ಒಂದು ಕೆಲಸ ಮಾಡು ವಿದ್ಯಾ ಇನ್ನೊಂದ್ಸರಿ ಏನಾದರೂ ಈ ತರ ಇನ್ಸಿಡೆಂಟ್ ಈ ಮನೆಯಲ್ಲಿ ನಡೆದ್ರೆ
ನನ್ನ ಹತ್ರ ಕೆಲವೊಂದು ಟಿವಿ ಚಾನೆಲ್ಸ್ ದು ನ್ಯೂಸ್ ಪೇಪರ್ಸ್ ದು ನಂಬರ್ ಇದೆ ನಿನ್ನ ಹತ್ರ ಕೊಟ್ಟಿರ್ತೀನಿ ಮೊದಲು ಕಾಲ್ ಮಾಡಿ ಅವರಿಗೆ ಡೈರೆಕ್ಟ್ ಆಗಿ ವಿಷಯ ತಿಳಿಸು ಆಮೇಲೆ ಏನಾದರೂ ಸಮಯ ಸಿಕ್ಕರೆ ನನಗೆ ಕಾಲ್ ಮಾಡು ಇನ್ನೊಬ್ಬಳು ಸಾಕು ಈ ಮನೆ ಮಾನ ಮರ್ಯಾದೆ ಹರಾಜ ಹಾಕಕ್ಕೆ ಸಂಧ್ಯಾ ಏನು ಅಲ್ಲ ನನ್ನ ಎದುರು ನನ್ನ ತಂಗಿನ ಬೈತಾ ಇದಿಲ್ಲ ನಾವು ಯಾರು ಒಂದಿನ ಅವಳು ಬೈದಿಲ್ಲ ಗೊತ್ತಾ ಅದು ಗೊತ್ತಾಗ್ತಿದೆ ನೀವು ಯಾರಾದರೂ ಏನಾದರೂ ಹೇಳಿ ಕಂಡಸಿ ಅವಳನ್ನ ಬೆಳೆಸಿದ್ದಿದ್ರೆ ಅವಳು ಇವತ್ತು ಈ ತರ ನಡೆಕೊತಾ ಇರಲಿಲ್ಲ ಸರಿ ನಡಿ ಅಮ್ಮನ ನೋಡ್ಕೊಂಡು ಬರೋಣ ನನಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ ನೀವು ಬೇಕಾದ್ರೆ ಹೋಗಿ ನಿಮ್ಮ ಅಮ್ಮನ ಪಕ್ಕ ಕೂತ್ಕೊಂಡು ಏನಾಯ್ತು ಏನು ಅಂತ ವಿಚಾರಿಸಿ ಸಮಾಧಾನ ಮಾಡಿ ಅಲ್ಲ ವಿಶಾ ನಿಮಗೆ ಯಾರಿಗೂ ಹೇಳದೆ ಕೇಳದೆ ಹೋಗಿರೋಳು ಆ ಲಕ್ಷ್ಮಿ ಅವಳು ಮನೆಗೆ ಬಂದಿದ ತಕ್ಷಣನೇ ಅವಳನ್ನ ನಿಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ದಂಡಿಸಬೇಕಾಗಿತ್ತು ಅದನ್ನ ಬಿಟ್ಟು ಅವರ ಮೈ ಮೇಲೆ ಅವರೇ ಸೀಮೆಣ್ಣೆ ಸುರಿಕೊಂಡ್ರು ಅಂದ್ರೆ ಏನು ಅರ್ಥ ಇವಳೇ ಸರಸ್ವತಿ ಸರಸ್ವತಿ ಲಕ್ಷ್ಮಿ ಆ ಲಕ್ಷ್ಮಿ ಎದುರುಗಡೆ ಇವರು ಸೋತ್ರು ಅಂತ ತಾನೇ ಅರ್ಥ ಸೋತೋರ ಹತ್ರ ಈ ಸಂಧ್ಯಾ ಮಾತಾಡಲ್ಲ ಸಂಧ್ಯಾ ನನಗಿನ್ನ ಮಾತಾಡೋದಿದೆ ವಿಶಾಲ್ ಅತ್ತೆ ಮೇಲ್ನೋಟಕ್ಕೆ ಸೋತರ ತರ ಕಂಡ್ರೂ ನನ್ನ ಲೆಕ್ಕಾಚಾರದ ಪ್ರಕಾರ ಅವರು ಸೋತು ಗೆದ್ದಿದ್ದಾರೆ ಗೆದ್ದಿರೋರ ಹತ್ರ ಹೋಗಿ ಸಂತಾಪ ಸೂಚಿಸೋದಾಗ್ಲಿ ಸಮಾಧಾನ ಮಾಡೋದಾಗ್ಲಿ ನನಗೆ ಇಷ್ಟ ಆಗಲ್ಲ ನಾನು ಇನ್ ಬರ್ತೀನಿ सरस्वती इवत्तु ननगे बहळ संतोष आगता इदे ई मनेयन्न इल्लिवरेगू हेंडतिगे तग्गि बग्गि नडेयनु नानु ओब्बने अन्कोंडिद्दे इन्नु मुंदे नन्न मगनु हुट्टिकोंडिबिट्ट नोडु नान हेंडतिगे पर्सागि बदुकुता इद्दे आदरू नन्न मग वा 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 अदन्न मीरिसिबिट्ट हेंडतिगे चप्पलियागि बदुकलिक्के होरटिद्दाने अप्प नोडु हेंगसर मेलिन कोपन हेंगसर मेले तीरिसिकोबेकु अदक्के ಕೆಲವು ಟೆಕ್ನಿಕ್ ಗಳನ್ನು ನಾನು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ ವಿಶಾಲ್ ನೀನು ಹೆಂಡತಿ ಬಂದ್ರೆ ನನ್ನನ್ನು ಬಂದು ನೋಡಕ್ಕೆ ಹೇಳು ಸರಿ ಮಾ ಸರಸ್ವತಿ ಬಗ್ಗೆ ನಿನಗೆ ಏನು ಗೊತ್ತು ಹಾಲಲ್ಲಿ ನನ್ನ ಬಗ್ಗೆ ಆ ರೀತಿ ಮಾತಾಡಬೇಕಾದ್ರೆ ನೋಡೋವರು ಏನು ತಿಳ್ಕೊಳ್ಳಲ್ಲ ನಿನ್ನನ್ನು ಪರಿಚಯ ಆದಾಗಲಿಂದ ನೋಡ್ತಾ ಇದ್ದೀನಿ ಅಂದರೆ ನೀನು ನನ್ನ ಮಗನ ಪ್ರೀತಿಸಿ ಈ ಮನೆ ಸೊಸೆ ಆಗ್ತೀಯ ಅಂತ ನಿರ್ಧಾರ ಆದಾಗಲಿಂದ ನೋಡ್ತಾ ಇದ್ದೀನಿ ಅತ್ತೆ ಅಂದರೆ ಒಂಚೂರು ಗೌರವ ಇಲ್ಲದೆ ನಡ್ಕೋತಾ ಇದೀಯ ನನ್ನ ಮನೆಯಲ್ಲಿ ಯಾರಾದರೂ ಏನಾದರೂ ವಿಷಯ ನನ್ನ ಮುಂದೆ ಪ್ರಸ್ತಾಪ ಮಾಡಬೇಕಾದ್ರೆ ಅಳುಕಿ ಮಾತಾಡ್ತಾರೆ ಆದರೆ ನಿನ್ನ ವಾಯ್ಸ್ ಮಾತ್ರ ತುಂಬ ಜೋರಾಗೇ ಇದೆ ನೀನು ವಿಕ್ರಮ್ ಬರ್ಡೇಗೆ ಮನೆಗೆ ಬಂದಾಗ ನನ್ನ ಚೇರ್ ಮೇಲೆ ಕೂತು ನನಗೆ ಉಪಚಾರ ಮಾಡೋ ಥರ ಮಾತಾಡ್ತಾ ಇದ್ದೆ ಆವತ್ತೇ ನಿನಗೆ ಬುದ್ಧಿ ಕಲಿಸಬೇಕಾಗಿತ್ತು ಆದರೆ ಬಂದವ್ರ ಮುಂದೆ ನಾನು ಮಾತಾಡಿ ಯಾಕೆ ಚಿಕ್ಕವಳಾಗಬೇಕು ಅಂತ ಸುಮ್ಮನೆ ಇದೆ ಅಷ್ಟಕ್ಕೆ ನಿನ್ನ ಜಂಬ ಕೊನೆಯಾಗತ್ತೆ ಅಂತ ಅಂದ್ಕೊಂಡೆ ಆದರೆ ಇಲ್ಲಿವರೆಗೂ ಅದು ಮುಂದುವರಿತಾನೇ ಇದೆ ಅಲ್ಲ ನಿನ್ನ ನೀನ್ ಏನು ಅಂತ ಅಂದ್ಕೊಂಡಿದ್ದೀಯ ಲಕ್ಷ್ಮೀ ಪ್ರಿಯೇ